ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಶೇಷ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಗೆಳೆಯ ಅಶೋಕ್, ನಮ್ಮೊಂದಿಗಿದ್ದಾರೆ ಮೇಘನಾರಾಜ್ ಆ್ಯಂಡ್ ಯುವರಾಜ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಓಕೆ, ಸೊ ಈ ಒಂದು ನೀವು ಹೇಳಿದ್ರಿ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ದಟ್ ಈ ಒಂದು ಗ್ಯಾಂಗ್ ಹೆಸರು ಜಿಂದಾ ಅಂತ. ಸೊ ಆಮೇಲೆ 1979 ಅಲ್ಲಿ ನಡೆದಂಥ ಒಂದು ನೈಜ ಘಟನೆ ಅಂತ ಕೂಡ ನೀವು ಹೇಳಿದ್ರಿ. ಸೊ ಆ್ಯಕ್ಚುಲಿ ಆ ಒಂದು ಟೈಮಲ್ಲಿ ಜಿಂದಾ ಅಂತಲೇ ಇತ್ತ ಆ ಒಂದು ಗ್ಯಾಂಗ್ ಹೆಸರು, ಅಥವಾ ಲೈಕ್ ಫಾರ್ ಸಿನಿಮ್ಯಾಟಿಕ್ ಪರ್ಪಸ್ ನಮ್ಮ ಡೈರೆಕ್ಟರು ಸಿನಿಮಾಗೆ ಒಂದು ನೇಮ್ ಕೊಡಬೇಕಿದ್ದ ಗ್ಯಾಂಗ್ಗೆ. ಸೊ ಹಾಗಾಗಿ ಜಿಂದಾ ಗ್ಯಾಂಗ್ ಅಂತ. ಯಾಕೆಂದ್ರೆ ರಿಯಲ್ ಗ್ಯಾಂಗ್ಗೆ ನಾವಿಲ್ಲಿಗೆ ಅನ್ವಿಲ್ ಮಾಡಿದ್ರೆ ಈಗ ಅವ್ರ ಫ್ಯಾಮಿಲೀಸ್ ಇರ್ತಾರೆ, ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗ್ಬೋದು, ಅಥವಾ ಈ ಥರ ನಾವು ಪ್ರೊಜೆಕ್ಷನ್ ಮಾಡಿದಾಗ ಅವ್ರ ಫ್ಯಾಮಿಲೀಸ್ಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ಬೋದು ಒಂದು ಕಾರಣಕ್ಕೋಸ್ಕರ ಅದನ್ನು ಅನ್ವಿಲ್ ಮಾಡಿಲ್ಲ. ಸೊ ಊರು ಕೂಡ ಅಷ್ಟೇ, ನಾವು ಯಾವ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸಲ್ಲಿ ನಡೆದಿದೆ ಅಂತ ಕೂಡ ನಾವು ಸಿನಿಮಾಲ್ ನಾವು ಹೇಳಿಲ್ಲ. ಆಸುಪಾಸು ಅಂತ ಹೇಳಿದ್ವಿ ಆ ಸಿನಿಮಾದ ಆ ಊರಿನ ಆಸುಪಾಸಲ್ಲಿ ನಡೀತಕ್ಕಂಥ. ಯಾಕೆಂದ್ರೆ ಆ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗಬಾರ್ದು, ಈಗ ಆಲ್ರೆಡಿ ಅವ್ರು ಸೆಟ್ರೇಟ್ ಆಗಿದ್ದಾರೆ, ಸೆಟಲ್ ಆಗಿದ್ದಾರೆ. ಸೊ ಹಾಗಾಗಿ ಅದನ್ನು ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಅನ್ವಿಲ್ ಮಾಡಿಲ್ಲ ಸಿನಿಮಾ. ಓಕೆ, ಸೊ ಈ ಒಂದು ಸಿನಿಮಾ ಟ್ರೇಲರ್ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ದಟ್ ಒಂದು 5 ಜನ ಮುಖ್ಯ 6 ಜನ ಹುಡುಗರು 6 ಜನ ಹುಡುಗರು. ಸೊ ಈ ತರ ನಿಮ್ಗೆ ಡೈರೆಕ್ಟರ್ ಕಥೆ ಹೇಳಿದಾಗ ನಿಮ್ಗೆ ಕೊಟ್ಟಂತಹ ಅಥವಾ ನಿಮ್ಮನ್ನ ಯಾವ ಒಂದು ಪಾತ್ರಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ರು ಅವ್ರು ಅದಕ್ಕೆ ಓಕೆ ಅಂದ್ರ, ಅಥವಾ ಬೇರೆ ಯಾವ್ದಾದ್ರು ಪಾತ್ರ ನಾನು ಮಾಡಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತ ಸಮಥಿಂಗ್ ಲೈಕ್ ದಟ್? ಇಲ್ಲ, ಆಲ್ರೆಡಿ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರೋ ನಮ್ಮ 6 ಜನ 6 ಫೇಸಸ್ ನೋಡಿದಾಗ ಅವರು ಯಾರೇ ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಆಲ್ರೆಡಿ ಹೇಳಿದರು. ಎಂಟೈರ್ ಕತೆ ಹೇಳಿದರು, ಕತೆ ಹೇಳಿದ ನಂತರ ನಮಗೆ ಪಾತ್ರ ಹೇಳಿದರು, ನೀನು ಈ ಪಾತ್ರ ಈ ಪಾತ್ರ ಮಾಡಿದೆ ಅಂತ. ಸೊ ಮುಂಚೆನೇ ನಮ್ಗೆ ಯಾವ ಪಾತ್ರ ಅಂತ ಅವ್ರು ಹೇಳಿಲ್ಲ, ಎಂಟೈರ್ ಕತೆ ಹೇಳಿದ್ಮೇಲೆ ನಿನಗೆ ಈ ಪಾತ್ರ ಅಂತ ಹೇಳಿದಾಗ ನಮಗೆ ಮಹೇಶ್ವರ್ ಅಂದಾಗ ನಮ್ಗೆ ಇಂಥ ಪಾತ್ರ ಅಂತ ಪಾತ್ರ ಕೇಳುವಂಥ ದೊಡ್ಡ ವ್ಯಕ್ತಿಗಳಲ್ಲ, ಬಿಕಾಸ್ ಈಸ್ ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್, ವೆರಿ ವೆಲ್ ಟ್ಯಾಲೆಂಟೆಡ್ ಡೈರೆಕ್ಟರ್. ಸೊ ಅಂಥವ್ರ ಜೊತೆ ನಾವು ವರ್ಕ್ ಮಾಡ್ತೀನಿ ಅಂದರೆ ದೊಡ್ಡ ಖುಷಿ ನಮಗೆ. ಸೊ ಹಾಗಾಗಿ ನಾವು ಪಾತ್ರದ ಬಗ್ಗೆ ಗಮನನೇ ಹರಿಸ್ಲಿಲ್ಲ, ಯಾವ ಪಾತ್ರ ಕೊಟ್ಟರು ಗೊತ್ತು, ಅಫ್ಕೋರ್ಸ್ ಜಸ್ಟಿಸ್ ಇರುತ್ತೆ ಅಲ್ಲಿ ಅಂತ. ಸೊ ಇವತ್ತು ನಮ್ಮನ್ನು ನಾವು ತರೆ ಮೇಲೆ ನೋಡಿಕೊಂಡಾಗ ಖಂಡಿತವಾಗ್ಲೂ ಖುಷಿ ಅನಿಸುತ್ತೆ. ತುಂಬಾ ಹೋಮ್ವರ್ಕ್ ಮಾಡಿದ್ದೀವಿ, ಯಾಕಂದರೆ ಆ ರಾನೆಸ್ ಬರಬೇಕಿತ್ತು, ಸ್ಟೈಲಿಶ್ ಇಲ್ಲ ಏನಿಲ್ಲ ಹಳೆ ಬಟ್ಟೆ. ಟು ಬಿ ಇನ್ಫ್ಯಾಕ್ಟ್ ಮೇಡಮ್ ಸಾರಿ ಮೇಘನ ಅವ್ರು ಆವಾಗ ರೇಗಿಸ್ತಿದ್ರು ನಮಗೆ, ಸ್ನಾನ ಮಾಡಿದೆ ನೀವು ಬರ್ತಿದ್ರಾ, ಸ್ನಾನ ಮಾಡಿದೆ ಶೂಟಿಗೆ ಬರ್ತಿರಲ್ಲ ಅಂತ. ಆ ಫೀಲ್ ಬೇಕಿತ್ತು ಎಲ್ಲೋ ಒಂದು ಕಡೆ, ಒಂದು ಎರಡು ಶಾರ್ಟ್ಸ್ ಎಲ್ಲ ಆ ಫೀಲ್ ಬೇಕಿತ್ತು ನಮ್ಗೆ ಆ್ಯಕ್ಚುಲಾಗಿ. ಸೊ ಅಂತ ಹೇರ್ ಕೂಮ್ ಮಾಡ್ತಿರ್ಲಿಲ್ಲ, ಮೇಕಪ್ ಇಲ್ಲ ಏನಿಲ್ಲ ರಾ, ಯಾಕಂದ್ರೆ ಫುಟ್ ಬಾತ್ ಮೇಲೆ ಮಲಗ್ತಿದ್ರು ಹುಡುಗರು ಎಲ್ಲಂದ್ರೆ ಅಲ್ಲಿ ಗೋಡನ್ಗಳಲ್ಲಿ ಮಲಗ್ತಿದ್ರು. ಸೊ ಫೀಲ್ ಬರೋಕ್ಕೋಸ್ಕರ ನಾವು ಅದನ್ನು ತಯಾರಿ ಮಾಡ್ಕೊಂಡು ಬಂದೋ. ಸೊ ಎಂಟೈರ್ ಟೀಮು ಹಾರ್ಡ್ ವರ್ಕ್ ಮಾಡಿದೆ, ಎಸ್ಪೆಷಲಿ ನಮ್ಮ ಯೂನಿಟು ಮತ್ತೆ ಕ್ಯಾಮ್ರಾಮನ್, ಯಾಕಂದ್ರೆ ಇದು ತುಂಬಾ ಆರ್ಟಿಸ್ಟ್ಗಳಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತು. ಹಗಲು ರಾತ್ರಿ ಶೂಟ್ ಮಾಡ್ತಿದ್ರು, ಅಪ್ ಟು 3 o'clock ಮಾಡ್ತಿದ್ದೋ, ಮತ್ತೆ ಮಾರ್ನಿಂಗ್ 6 o'clock ತನಕ ಮಾಡ್ತಿದ್ದೋ. ಸೊ ಹಾಗಾಗಿ ಸ್ನಾನ ಮಾಡೋದೊಂದೇ ಅಲ್ಲ, ನಮ್ಗಳಿಗೆ ಆರ್ಟಿಸ್ಟ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ರೇಕ್ ಸಿಗ್ತಾ ಇತ್ತು, ಬಟ್ ಕ್ಯಾಮ್ರಾಮನ್ ಆಗಲಿ ಯೂನಿಟ್ ಆಗಲಿ ಬ್ರೇಕ್ ಸಿಗ್ತಿರ್ಲಿಲ್ಲ ಅವ್ರಿಗೆ. ಸೊ ಇವತ್ತು ಸಿನಿಮಾ ನೋಡಿದಾಗ ಆ ಫೋಟೋಗ್ರಫಿ ಎಲ್ಲ ನೋಡಿದಾಗ ದೇ ಹವ್ ಡನ್ ವೆರಿ ವೆಲ್, ನಮ್ಮ ಸ್ಟ್ರೈನ್ ಆಗ್ತಿದ್ರು ಕೂಡ ಅವ್ರಿಗೂ ಸ್ಟ್ರೈನ್, ಅವರು ಮನುಷ್ಯರು ಕೂಡ. ಸೊ ಅವರು ಎಲ್ಲೂ ಅದನ್ನು ವ್ಯಕ್ತಪಡಿಸಿರಲ್ಲ. ಸೊ ಈ ಕ್ರೆಡಿಟ್ ಅವ್ರಿಗೂ ಹೋಗಬೇಕು, ಸಿನಿಮಾ ಟ್ರೈಲರ್ ನೀವೇನು ನೋಡ್ತಾ ಇದ್ರ ಫೋಟೋಗ್ರಫಿ. ಸೊ ಡೆಫಿನೆಟ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೋಗಬೇಕಾದ್ರೆ. ಸೊ ಮೇಘನ ಅವರು ಹೇಳಿ, ಈ 6 ಜನ ಹುಡುಗರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗೆ? ಸಖತ್ತಾಗಿತ್ತು, ಯಾಕೆಂದರೆ ಇವ್ರು 6 ಜನ ಒಂಥರ ಥರ್ಸ್ಟ್ ಫಾರ್ ಸಿನಿಮಾ ಇದೆಯಲ್ಲ ಜಾಸ್ತಿ ಇತ್ತು ಅವ್ರಿಗೆ. ಆ್ಯಂಡ್ ದೇ ವಾಂಟೆಡ್ ಟು ಪ್ರೂವ್, ಎಲ್ಲರೂ ಒಂದೊಂದು ಶಾರ್ಟ್ ಒಂದೊಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ ಕೂಡ ಅವರು ಅಷ್ಟೊಂದು ಒಂದು ಕಮಿಟ್ಮೆಂಟ್ ಕೊಟ್ಟು ಮಾಡ್ತಿದ್ರು. ಸೊ ಇಟ್ ವಾಸ್ ಗುಡ್ ಟು ಸಿ, ಒಂದು ಕಡೆ ಒಂದಷ್ಟು ದಂಡ್ ಆಫ್ ವೆಟರನ್ಸ್, ಒಂದು ಕಡೆ ವಿ ಆರ್ ಆಲ್ ಐ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಅ ನ್ಯೂ ಕಮರ್ ಇಫ್ ಯು ವಾಂಟ್. ಯಾಕಂದ್ರೆ ವೆನ್ ಅಷ್ಟೊಂದು ಜನ ವೆಟರನ್ಸ್ ಇದ್ದಾಗ ನಾನು ತುಂಬಾ ಸಣ್ಣವಳು. ಸೊ ಬಿ ಎಡ್ ಬೇಕಾದ್ರೆ ಯುವರಾಜ್ಗಿಂತ ಒಂದು 2-3 ಸಿನಿಮಾ ಜಾಸ್ತಿ ಮಾಡಿರ್ಬೋದು, ಬಟ್ ದಟ್ ಡಸ್ ನಾಟ್ ಕೌಂಟ್ ವೆನ್ ಇಟ್ ಕಮ್ಸ್ ಟು ವೆಟರನ್ಸ್ ಎಕ್ಸ್ಪೀರಿಯನ್ಸ್. ಸೊ ನಾವೆಲ್ಲ ಚಿಕ್ಕ ಮಕ್ಕಳು ಒಂದ್ ಕಡೆ ವಿ ಆರ್ ಆಲ್ ಲೈಕ್ ಅವ್ರನ್ನ ನೋಡಿ ಕಲಿತಿದೀವಿ. ಇನ್ನೊಂದು ಏನಂದ್ರೆ ಇಲ್ಲಿ ನಮ್ಮ ಸಿನಿಮಾಲಿ ಒಂಥರ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಸ್ಬಿಟ್ಟು ಆಕ್ಟ್ ಮಾಡಿ ಅಂದ್ಬಿಟ್ಬಿಡೋರು, ಎಲ್ರಿಗೂ ಗಡ 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 ಅನ್ನೋದು ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಎಸ್ಪೆಷಲಿ ನನ್ನ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಂತೂ, ನನ್ನ ಕ್ಲೈಮ್ಯಾಕ್ಸ್ ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ನಮ್ಮ ತಂದೆ ಇದ್ದಾರೆ, ದೇವರಾಜ್ ಅಂಕಲ್ ಇದ್ದಾರೆ, ಕ್ಲೈಮ್ಯಾಕ್ಸಲ್ಲಿ ದೇವರಾಜ್ ಅಂಕಲ್ ಇದ್ದಾರೆ, ಇಷ್ಟಿಷ್ಟು ಡೈಲಾಗ್ ಕೊಟ್ಬಿಟ್ಟು ಪೇಜ್ ಗಟ್ಟಲೆ ಡೈಲಾಗ್ ಕೊಟ್ಬಿಟ್ಟು ಮಹೇಶ್ ಸರು ಆ ಮೇಡಮ್ ಪರ್ಫಾರ್ಮ್ ಮಾಡಿ ಅಂತ ಕೊಟ್ಬಿಡೋರು. ತುಂಬ ಭಯ ಆಗೋದು, ಬಿಕಾಸ್ ವಿ ಹ್ಯಾವ್ ನಾವೆಲ್ಲ ಬೆಳೆದಿರೋದು ಅವರ ಒಂದು ನಟನೆ ನೋಡಿಕೊಂಡು, ಅವರ ಒಂದು ಕೆರಿಯರ್ ಗ್ರಾಫ್ ನೋಡಿಕೊಂಡು. ಸೊ ಅವ್ರ ಮುಂದೆ ವೆನ್ ಯು ಹ್ಯಾವ್ ಟು ಪರ್ಫಾರ್ಮ್ ಟು ಅ ಲೆವೆಲ್, ಎಲ್ಲೋ ಒಂದು ಕಡೆ ಒಂದು ಇಂಪಾರ್ಟೆಂಟ್ ಸೀನು ಇದ್ರಲ್ಲಿ ಪರ್ಫಾರ್ಮ್ ಮಾಡಿದ್ರೇನೆ ಸಿನಿಮಾ ನಿಲ್ಲೋದು ಅಂತ ಅನ್ಸ್ಬಿಡತ್ತೆ ನಮಗೆ. ಸೊ ಅಂತ ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕು ಅವ್ರ ಮುಂದೆ ಅಂದ್ರೆ ಬಹಳ ಭಯ ಆಗೋದು. ಬಿಕಾಸ್ ಆ ಟೈಮ್ ಅಲ್ಲಿ ದೇ ಬಿಕಮ್ ಯುವರ್ ಫಸ್ಟ್ ಆಡಿಯನ್ಸ್. ಯಾ, ನೋಡೋಕ್ಕಿಂತ ಮುಂಚೆ. ಸೊ ಆಮೇಲೆ ಎಲ್ಲೋ ಒಂದ್ ಕಡೆ ಭಯ, ತಪ್ಪು ಮಾಡಿಬಿಟ್ರೆ ಅವ್ರು ಕರೆಕ್ಟ್ ಮಾಡಿದಾಗ ನಮ್ಗೆ ಅಯ್ಯೋ ತಪ್ಪು ಮಾಡ್ಬಿಟ್ನ, ಐ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್ ಅನ್ಸುತ್ತೆ. ಬಟ್ ಐ ಥಿಂಕ್ ಈ ಸಿನಿಮಾಲಿ ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ವೆಟರನ್ಸ್ ಆ್ಯಂಡ್ ನ್ಯೂ ಕಮರ್ಸ್. ಸೊ ಎಲ್ಲೋ ಒಂದ್ ಕಡೆ ಐ ಥಿಂಕ್ ನಮಗೆ ಈಗ ಜಿಂದಾನ ನಿಮ್ಮ ಮುಂದೆ ಇಟ್ಟಾಗ ನಿಮಗೆ ನೋಡಿದಾಗ
ಇಟ್ಸ್ ಸಚ್ ಅ ಪರ್ಫೆಕ್ಟ್ ಕಾಂಬಿನೇಷನ್, ಪರ್ಫೆಕ್ಟ್ ಬ್ಲೆಂಡ್, ಎಲ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಮಹೇಶ್ ಸರ್ ತುಂಬ ಪರ್ಟಿಕ್ಯುಲರ್ ಆಗಿದ್ರು ದಟ್ ನಾನು ಕೆಲವು ಪಾತ್ರಕ್ಕೆ ನಾನು ವೆಟರನ್ಸ್ ನಾನೇ ಹಾಕೋದು, ಅದಕ್ಕೆ ನಾನು ಯಾರನ್ನೋ ಕರೆದು ಏನೋ ಏನು ಒಂದು ಓ ಈ ಪಾತ್ರನ ಯಾರೋ ಒಂದು ಕರ್ಕೊಂಬಂದ್ರಪ್ಪ ಮಾಡ್ಲಿ ಅಂತ. ನೋ, ಹಿ ವಾಸ್ ವೆರಿ ಅಡಮೆಂಟ್ ನನ್ಗೆ ಈ ಪಾತ್ರಕ್ಕೆ ಇವರೇ ಬೇಕು, ಲೈಕ್ ಫೊಗೆಟ್ ನಮ್ಮನ್ನು ಬಿಟ್ಬಿಡಿ, ಸೀನಿಯರ್ ಆರ್ಟಿಸ್ಟ್ ಎಲ್ರಿಗೂ ಈ ಪಾತ್ರಕ್ಕೆ ಇವರೇ ಬೇಕು, ಇವ್ರ ಕಾಂಬಿನೇಷನ್ ಇವರೇ ಇರಬೇಕು, ಅವಾಗಲೇ ಆ ಒಂದು ಫ್ಯಾಮಿಲಿಗೆ ಆ ಒಂದು ಗತ್ತು ಬರೋದು ಅಂತ. ಸೊ ಐ ಥಿಂಕ್ ಜಿಂದಾ ಇಸ್ ಅ ಪರ್ಫೆಕ್ಟ್ 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 ಬ್ಲೆಂಡ್ ಆಫ್ ಗುಡ್ ಆಕ್ಟರ್ಸ್ ಇನ್ ದ ಫಿಲ್ಮ್. ಯಾ, ಫ್ಯಾಂಟಾಸ್ಟಿಕ್. ಸೊ ಇವಾಗ ನೀವು ಹೇಳಿದ್ರೆ ಈ ಒಂದು ಪಾತ್ರಕ್ಕೆ ಇವರೇ ಬೇಕು, ನಾನು ಇವರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಡೈರೆಕ್ಟರ್ ಮುಸ್ಸಂಜೆ ಮಹೇಶ್ ಅವ್ರು ಹೇಳಿದ್ರು ಅಂತ. ಸೊ ಈ ಪಾತ್ರಕ್ಕೆ ನೀವೇ ಬೇಕು ಅಂತ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ನಿಮ್ಮನ್ನ? ನಮಗೆ ಮನೆಗೆ ಬಂದು ನಾನು ಮತ್ತು ನಮ್ಮ ತಂದೆ ಇಬ್ಬರು ಕೇಳಿಸ್ಕೊಂಡಿದ್ದು ಕತೆ. ಸೊ ಅಮ್ಮ ಇರಲಿಲ್ಲ ಅವತ್ತು ಮನೇಲಿ, ಐ ತಿಂಕ್ ಶೀ ಹ್ಯಾಡ್ ಅ ಮೀಟಿಂಗ್ ಆರ್ ಸಮಥಿಂಗ್. ಸೊ ಆ ಟೈಮಲ್ಲಿ ಮಹೇಶ್ ಸರ್ ಕತೆ ಸ್ಟಾರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ನಾನು ಸಿನಿಮಾ ಆಫರ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತಲೂ ಹೇಳಿಲ್ಲ, ನಾನು ಕತೆ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಕತೆಯೆಲ್ಲ ಹೇಳಿದ್ರು, ಆಮೇಲೆ ನನ್ನ ಪಾತ್ರದ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟರು, ಈ ಥರ ಈ ಥರ ಈ ಥರ ಇದೆ ಅಂತ. ನಾನು ನಮ್ಮಪ್ಪ ಒಂದು 10 ನಿಮಿಷ ಸ್ಪೆಲ್ ಬೌಂಡ್, ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಕತೆ ಆ ಥರ ಇತ್ತು. ಸೊ ನಮ್ಮ ಫಸ್ಟ್ ಪ್ರಶ್ನೆ, ಸರ್ ನೀವು ಈ ಸಿನಿಮಾ ಮಾಡ್ತಿದ್ದೀರಾ, ಹೆಂಗೆ ಮಾಡ್ತೀರಾ, ಹೌ ವಿಲ್ ಯು ಡೂ ದಿಸ್ ಫಿಲ್ಮ್, ಇಟ್ ಇಸ್ ಸೋ, ಈ ಸಬ್ಜೆಕ್ಟ್ ಇಸ್ ಸೋ ರಿಸ್ಕಿ, ನಿಮಗೆ ಹೆಂಗೆ ತೋರಿಸ್ತೀರಾ, ಕತೆ ಏನೋ ಚೆನ್ನಾಗಿದೆ ಬಟ್ ಹೆಂಗೆ ತೋರಿಸ್ತೀರಾ, ಎಕ್ಸಿಕ್ಯೂಷನ್ ಹೆಂಗೆ ಅಂತ. ಆ್ಯಂಡ್ ದೆನ್ ಈ ಸೆಡ್, ಸರ್ ನಾನು ಮಾಡ್ತೀನಿ, ಮ್ಯಾಮ್ ನೀವು ಈ ಪಾತ್ರ ಮಾಡಲೇಬೇಕು, ನಿಮಗೆ ಈ ಪಾತ್ರ ನೀವು ಮಾಡಿದ್ರೇ ಈ ಪಾತ್ರಕ್ಕೆ ದೇರ್ ಇಸ್ ಸಮಥಿಂಗ್ ಟು ಇಟ್ ಅಂದರು. ಆ್ಯಂಡ್ ನನಗೆ ಐ ಥಿಂಕ್ ಮಹೇಶ್ ಸರ್ ಪದ್ಮಾ ಆಂಟಿ ಎಲ್ಲ ಮೋರ್ ಆಫ್ ಅ ಫ್ಯಾಮಿಲಿ ದ್ಯಾನ್ ಒಂದು ಪ್ರೊಫೆಷ್ನಲ್ ಬಾಂಡಿಂಗ್ ಅಂತ. ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಹಲವಾರು ವರ್ಷದ ಒಂದು ಪರ್ಸ್ನಲ್ ಬಾಂಡಿಂಗ್ ಇದೆ. ಆ್ಯಂಡ್ ನನ್ಗೆ ಐ ಜಸ್ಟ್ ಕುಡ್ ನಾಟ್ ಸೀ ನೋ, ಮಹೇಶ್ ಸರ್ ಇಲ್ಲ ಅನ್ನೋಕ್ಕಾಗಲಿಲ್ಲ ನನಗೆ. ಆ್ಯಂಡ್ ಇನ್ನೊಂದೇನಂದರೆ ಅಷ್ಟೊಂದು ಒಳ್ಳೆ ಪಾತ್ರ ತನ್ನ ಮುಂದೆ ಇಟ್ಟಿದ್ದಾರೆ, ಹೌ ಕೆನ್ ಐ ಸೇ ನೋ. ಸೊ ಐ ಸೆಡ್ ಸರ್ ನಾನು ಮಾಡ್ತಿದ್ದೀನಿ ಸಿನಿಮಾ. ಅಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೇಘನಾ ಅವ್ರ ಬಗ್ಗೆ ಆಗಲೇ ಹೇಳ್ದಂಗೆ ದಂಡೆ ಇದೆ ಇದರಲ್ಲಿ. ತುಂಬ ಜನ ಸೀನಿಯರ್ ಆರ್ಟಿಸ್ಟು ಡೇಟ್ಸ್ ಪ್ರಾಬ್ಲಮ್ ಇದ್ದಂಗೆ. ಮೇಡಮ್ಗೆ ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ಫ್ರ್ಯಾಕ್ಚರ್ ಆಗಿತ್ತು ಕಾಲು. ಸೊ ಆದರೂ ಕೂಡ ಶಿ ಡಿಡ್ ನಾಟ್ ಕಾಂಪ್ರಮೈಸ್, ಎಲ್ಲೂ ಕೂಡ ರೆಸ್ಟ್ ತಗೊಳ್ಳದೆ ಸೆಕೆಂಡ್ ಡೇ ಫ್ರ್ಯಾಕ್ಚರ್ ಸೆಕೆಂಡ್ ಡೇನೆ ಶೂಟಿಂಗ್ ಬಂದರೆ, ಯಾಕಂದರೆ ಇಷ್ಟು ಜನ ಡೇಟ್ಸ್ ಪ್ರಾಬ್ಲಮ್ ಮತ್ತೆ. ಸೊ ಹಾಗಾಗಿ ಅದನ್ನು ಕೇರಿ ಮಾಡ್ಲಕ್ಕೆ, ಯಾಕೆ ಸಾಂಗ್ ಶೂಟಿಂಗ್ ಇದೆ, ಸಾಂಗ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಡ್ಯಾನ್ಸ್ ಆಡಬೇಕು ಕಾಲು ಫಸ್ಟ್ ಟೈಮ್. ನಾನು ನೋಡಿದ್ದು ಒಂದು ಹೀರೋಯಿನ್ ಲೆವೆಲ್ ಅಲ್ಲಿ ನಿಂತಿದ್ದ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಾಂಗ್, ಲವ್ಲಿ. ಸೊ ಹಾಗಾಗಿ ಕ್ರೆಡಿಟ್ ಇವ್ರಿಗೂ ಹೋಗ್ಬೇಕು, ಹಾರ್ಡ್ ವರ್ಕಿಂಗು, ಇಟ್ ವಾಸ್ ಲವ್ಲಿ. ಇಲ್ಲಿ ಏನಾಗ್ತಿತ್ತು, ನಾವೆಲ್ಲ ಹೊಸಬರಾಗಿಂದ ನಮ್ಮಲ್ಲೇ ಕಾಂಪಿಟೇಷನ್ ಇರ್ತಿತ್ತು, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅವನಕಿಂತ, ಇವನಿಗಿಂತ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಪ್ರೂವ್ಡ್ ಆಕ್ಟರ್ ಇದ್ದಾರೆ, ಅವ್ರ ಮುಂದೆ ಅವ್ರ ಆಕ್ಟಿಂಗಲ್ಲಿ ನಾವು ಮಾಡ್ತಿರ್ಬೇಕಾದ್ರೆ ನಾವು ಡಮ್ಮಿ ಆಗ್ಬಿಡ್ತಿದ್ದೋ, ನಾವೇನೋ ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ. ಸೊ ನಮ್ಮ ಆರು ಜನದಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕಾಂಪಿಟೇಷನ್ ಇದ್ದರಿಂದ ಇವತ್ತು ಎಂಟೈರ್ ಒಂದು ಸಿನಿಮಾ ಏನಿದೆ ಬಹಳ ಅಚ್ಚುಕಟ್ಟಾಗಿ ಬಂದಿದೆ, ಒಂದು ಹೆಲ್ತಿ ಹೆಲ್ತಿ ಕಾಂಪಿಟೇಷನ್, ಬ್ಯೂಟಿಫುಲ್ ಆಗಿರೋ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಖುಷಿ ಆಗ್ತದೆ, ಸಾಕಷ್ಟು ಮಾತಾಡೋಣ, ಒಂದು ಸಾಂಗ್ ರೆಡಿ ಆಗಿದೆ ನೋಡಿ. ಮಣ್ಣ ವೀಕ್ಷಕರೆ, ನಿಮ್ಮೆಲ್ಲರಿಗೋಸ್ಕರ ಬ್ಯೂಟಿಫುಲ್ ಸಾಂಗ್. ಮಾಯಕಾರ ಓ ಮಾಯಕಾರ, ಏಳು ಮಲೆ ಮಾಯಕಾರ, ಸೋಜುಗಾರ ಓ ಸೋಜುಗಾರ, ಮಾದಪ್ಪನೆ ಮೋಡಿಗಾರ. ಮಾಯಕಾರ ಓ ಮಾಯಕಾರ, ಏಳು ಮಲೆ ಮಾಯಕಾರ, ಸೋಜುಗಾರ ಓ ಸೋಜುಗಾರ, ಜಾಜಿ